गंगावतिया सरकारी आस्पत्रेयल्ली चिकित्सेगागि बरुव बड रोगिगळिंद वैद्यरु हण पडेदु चिकित्से नीडुत्तिद्दारे इदरिंदागि बडवरिगे तुंबा तोंदरेयागिदे एंदु पत्रकर्तरद मोहम्मद गौस दफेदर डिएसएस जिल्ला संचारकरद मरिस्वामी हागू परशुराम अवरुगळु गंभीरवागि आरोपिसिद्दारे पत्रिका भवनदल्ली नडेद पत्रिका गोष्ठियल्ली मातनाडिद अवरु सरकारी आस्पत्रेयल्ली बडवरिगे उचितवागि चिकित्से दोरेयुत्तिल्ल ವೈದ್ಯರುಗಳು ಹಣ ಪಡೆದು ಚಿಕಿತ್ಸೆ ನೀಡುತ್ತಿದ್ದಾರೆ ಆದ್ದರಿಂದ ಕೊಪ್ಪಳ ಜಿಲ್ಲಾ ಆರೋಗ್ಯ ಇಲಾಖೆಯ ವೈದ್ಯಾಧಿಕಾರಿಗಳು ಮತ್ತು ಚುನಾಯಿತ ಜನಪ್ರತಿನಿಧಿಗಳು ಇತ್ತ ಗಮನ ಹರಿಸಬೇಕು ಎಂದು ಒತ್ತಾಯಿಸಿದರು ಗಂಗಾವತಿಯ ಉಪವಿಭಾಗ ಸರ್ಕಾರಿ ಆಸ್ಪತ್ರೆ ಇಡಿ ರಾಜ್ಯಕ್ಕೆ ನಂಬರ್ 1 ಆಸ್ಪತ್ರೆ ಅಂತ ಹೇಳಿ ಒಂದು ಸಲ ಅಲ್ಲ ಎರಡು ಸಲ ಬಿರುದು ಪಡೆದಿದೆ ಆಮೇಲೆ ಸರ್ಕಾರಿ ಆಸ್ಪತ್ರೆಯ ಹೊರಗಿನ ಆವರಣ ಒಳಗಡೆ ಬಹಳ ಚಂದವಾಗಿದೆ ಆದರೆ ಅಲ್ಲಿ ಇರತಕ್ಕಂತ ವೈದ್ಯರ ಆಗಲಿ ಅಲ್ಲಿ ಇರತಕ್ಕಂತ ಸ್ಟಾಫ್ ಆಗಲಿ ಯಾವುದೇ ತರಹದ ರೋಗಿಗಳಿಗೆ ಸರಿಯಾದ ಸ್ಪಂದನೆ ಮಾಡಂಗಿಲ್ಲ ಅಡ್ಮಿಟ್ ಆದ್ರೆ ಫಸ್ಟ್ ಡಾಕ್ಟರ್ ಚೆಕಪ್ ಮಾಡ್ತಾರೆ ಆಯ್ತು ಆಪರೇಷನ್ ಮಾಡಾಮ ಹೆರಿಗೆ ಮಾಡಾಮ ನಿಮ್ಮ ಏನೈತೆ ಟ್ರೀಟ್ಮೆಂಟ್ ಮಾಡಾಮ ಅಂತ ಹೇಳ್ತಾರೆ ಅಲ್ಲಿ ಹೋಗಿ ಅಡ್ಮಿಟ್ ಆದ ತಕ್ಷಣ ಇನ್ನೊಬ್ಬರು ಏಜೆಂಟ್ಗಳು ಬರ್ತಾರೆ ಬಂದ ಕೇಸಿ ನಿಮಗೆ ಹೆರಿಗೆ ಮಾಡಬೇಕು ಅಂತಂದ್ರೆ 12000 ರೂಪಾಯಿ ಕಟ್ಟಬೇಕು ಇಲ್ಲಿ ಯಾವುದೇ ತರಹದ ಏನಿದೆ ಉಪಕರಣಗಳು ಇದಿಲ್ಲ ನಾವು ಹೊರಗಡೆಯಿಂದ ತರಿಸಬೇಕು ಅಂತ ಹೇಳ್ತಾರೆ ಅಲ್ಲಿ ಮತ್ತೆ ಕನ್ಸಿಷನ್ ಮಾಡ್ತಾರೆ 12000 ಕೇಳಿ 10000 8000 ಅಂತ ಸಿಜರಿಂಗ್ ಆಪರೇಷನ್ ಆಗಲಿ ಇಲ್ಲ ಹೆರಿಗೆ ಆಗಲಿ ಮಾಡ್ಕೊಳ್ತಾರೆ ಈ ತರ ನಡೆಯತಾ ಇದೆ ಆಮೇಲೆ ಸಣ್ಣ ಪುಟ್ಟ ಜ್ವರ ನೆಗಡಿ ಕೆಮ್ಮಿಗೆ ನಾವು ತೋರಿಸ್ಕೊಳ್ಳಕ ಹೋದ್ರೆ ಬಡವರಿಗೆ ಕೇವಲ 5 ರೂಪಾಯಿ ಚೀಟಿ ಮಾತ್ರ ಅದು ಸರ್ಕಾರದ ಅವಕಾಶ ಮಿಕ್ಕಿದ್ದೆಲ್ಲ ಹೊರಗಡೆನೇ ತರಬೇಕು ನಾವೇನಾದರೂ ಒಂದು ರಕ್ತ ಪರೀಕ್ಷೆ ಮಾಡ್ಸ್ಕೊಂಡ್ರೆ ಬರಿ ಸಿಬಿಸಿ ಅದೊಂದೇ ಸರ್ಕಾರಿ ಆಸ್ಪತ್ರೆಯಲ್ಲಿ ಲಭ್ಯ ಅದು ಬಿಟ್ರೆ ನೀವು ಟೈಫಾಯ್ಡ್ ಹೊರಗೆ ಬರ್ತಕೊಡ್ತಾರೆ ಡೆಂಗು ಹೊರಗಡೆ ಬರ್ತಕೊಡ್ತಾರೆ ಮಲೇರಿಯಾ ಹೊರಗಡೆ ಬರ್ತಕೊಡ್ತಾರೆ ಮತ್ತೆ ಹಂಗಂತಂದ್ರೆ ನಂಬರ್ 1 ಆಸ್ಪತ್ರೆ ಅಂತ ಎದಕ್ಕೆ ಬಿರುದು ಬಂತು ಸರ್ ಇದು ಮೊನ್ನೆ ಘಟನೆ ಆಗಿದ್ದೆ ಅಂತಂದ್ರೆ ನಮ್ಮ ಮಗಳಿಗೆ ಆರಾಮ ಇರಲಿಲ್ಲ ಒಂದು ತಿಂಗಳಿಂದ ನೆಗಡಿ ಜ್ವರ ಕೆಮ್ಮು ಇತ್ತು ಅದನ್ನ ನಾನು ಹೊರಗಡೆ ತೋರಿಸಿದ್ದೆ ಕಡಿಮೆ ಆಗಲಿಲ್ಲ ನಾನು ಒಬ್ಬರು ಏನಂದ್ರು ಏ ನಮ್ಮ ಗಂಗಾಧಿ ಸರ್ಕಾರದ ಅಪ್ನೇ ಚೆನ್ನಾಗಿದೆ ಅಲ್ರಿ ಅಲ್ಲಿ ತೋರಿಸ್ರಿ ಒಳ್ಳೆ ಟ್ರೀಟ್ಮೆಂಟ್ ಮಾಡ್ತಾ ಇದ್ದಾರೆ ನೀವು ಯಾಕೆ ಅಲ್ಲಿ ಇಲ್ಲಿ ತೋರಿಸ್ತಾ ಅಂತ ಹೇಳಿದ್ರು ನಾವು ಒಂದ್ಸಲ ಸವಲತ್ತು ತಗೊಳ್ಳೋಣ ಅಂತ ಹೇಳಿ ಸರ್ಕಾರಿ ದವಾಖಾನೆಗೆ ನನ್ನ ಮಗಳನ್ನೇ ಕರ್ಕೊಂಡು ಹೋಗಿದ್ದೆ ಹೋದಾಗ ಅಲ್ಲಿ ಮೊದಲನೇ ದಿನ ಶರಣಪ್ಪ ಸರ್ ಅಂತಿದ್ರು ಅವ್ರು ನೋಡಿದ್ರು ನೋಡಿ ಆಲ್ರೆಡಿ ನೀವು ಹೊರಗಡೆ ಮಾಡಿಸಿದ್ದು ಎಲ್ಲ ಟ್ರೀಟ್ಮೆಂಟ್ 15 ದಿನ ಆಗಿದೆ ಮತ್ತೆ ನೀವು ಬ್ಲಡ್ ಚೆಕಪ್ ಎಕ್ಸ್ರೇ ಮಾಡಿಸ್ಬೇಕು ಅಂತ ಹೇಳಿದ್ರು ಬ್ಲಡ್ ಚೆಕಪ್ ಎಕ್ಸ್ರೇ ಮಾಡಿಸಿದ್ದಾರೆ ಎಕ್ಸ್ರೇ ಮಾಡಿಸಿದ ಮೇಲೆ ಅಲ್ಲಿ ಪ್ರತಿಯೊಂದಕ್ಕೂ ಬಿಲ್ ಕೊಡಬೇಕು ಬಿಲ್ ಕೊಡಂಗಿಲ್ಲ ಎಕ್ಸ್ರೇ ಮಾಡಿಸಿದ್ರೆ 150 ರೂಪಾಯಿ ಬೊಕ್ಕಡದಾಗ ಇಟ್ಕೊಂಡು ಬಿಡ್ತಾರೆ ರಕ್ತ ಪರೀಕ್ಷೆಗೆ ಸಿಬಿಸಿ ಅಷ್ಟೇ ಒಳಗಡೆ ಕೊಟ್ಟಿದ್ದಾರೆ ಹೊರಗಡೆ ಮಾಡಿಸ್ಕೊಂಡು ಬಂದೆ ಅವತ್ತು ಮಧ್ಯಾಹ್ನ ರವಿವಾರ 1 ಗಂಟೆಗೆ ದವಾಖಾನೆ ಕ್ಲೋಸು ಅದೆಲ್ಲ ತಗೊಂಡು ಮರುದಿನ ಬೆಳಗ್ಗೆ ನಾನು ದವಾಖಾನೆ ಹೋದಾಗ ಅಲ್ಲಿ ಅಮರೇಶ್ ಡಾಕ್ಟರ್ ಅಮರೇಶ್ ಅರಳಿ ಅಂತಿದ್ರು ಅವರೆಲ್ಲ ಚೆಕ್ ಮಾಡಿದ್ರು ನೋಡಿದ್ರು ನಾನೇ ಅಂದೆ ಸರ್ ಕೆಮ್ಮು ಭಾಳ ಇದೆ ನರದಾಗ ಒಂದು ಇಂಜೆಕ್ಷನ್ ಕೊಟ್ಟರೆ ಸ್ವಲ್ಪ ಕಡಿಮೆ ಆಗ್ಬೋದಂತ ಸರ್ ಅಂತಂದು ಹೇಳಿದೆ ಹೌದು ಹಾಗಾದ್ರೆ ಇಲ್ಲಿ ನಮ್ಮ ಹತ್ರ ಸರ್ಕಾರ ದವಾಖಾನೆಯಲ್ಲಿ ಇಲ್ಲ ನಿಮ್ಗೆ ಹೊರಗಡೆ ಬರ್ತು ಕೊಡ್ತೀನಿ ತಂದು ಕೊಡ್ತೀರಾ ಅಂತ ಹೇಳಿದ್ರು ನಾನು ಒಂದು ಇಂಜೆಕ್ಷನ್ ಅಲ್ಲ ತಂದು ಕೊಡಾಮ ಅಂತೇಳಿ ಆಯ್ತು ಸರ್ ಓಕೆ ಅಂತಂದೆ ಅವರು ಇಡೀ ಒಂದು ಮೆಡಿಕಲ್ ಶಾಪ್ ಬರ್ದಂಗ ಒಂದು 12-13 ಲಿಸ್ಟ್ ಬರೆದು ಕೊಟ್ಟಿದ್ದಾರೆ ಅದು ಎಲ್ಲಿ ತರ್ಬೇಕು ಸರ್ ಇದು ಅಂತಂದು ಹೇಳಿದ್ರೆ ಅವ್ರದ್ದು ಅಮರೇಶ್ವರ ಮೆಡಿಕಲ್ ಅಂತಿದೆ ಇಸ್ಲಾಂಪುರ್ ಹತ್ರ ಕಾವೇರಿ ಹೋಟ್ಲ್ ಎದುರುಗಡೆ ಅಲ್ಲಿಗೆ ಹೋಗಿ ನೀವು ತರ್ರಿ ಅಂತ ಹೇಳಿದ್ರು ಅಲ್ಲಿಗೆ ಹೋಗಿ ನಾನು ಬಿಲ್ ಮಾಡಿದ್ರೆ 3,583 ರೂಪಾಯಿ ಆಗಿದೆ ಅಂದ್ರೆ ನಾನು ಚೀಟಿ ಮಾಡಿಸಿದ್ದಷ್ಟೇ 5 ರೂಪಾಯಿ ಉಳಿಕಿದ್ದೆಲ್ಲ ಹೊರಗಡೆ ಇಂದೇನ ಒಂದ್ ಬರೀ ಒಂದು ಕೆಮ್ಮಿಗೆ ನಾನು ಅಲ್ಲಿಗೆ ತಲೆಗೆಟ್ಟು ಬೇಡ ಅಂತ ಹೇಳ್ಬಿಟ್ಟು ಮಲ್ಲಿಕಾರ್ಜುನ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಅಲ್ಲಿಗೆ ಹೋಗ್ಬಿಟ್ಟು ಟ್ರೀಟ್ಮೆಂಟ್ ಮಾಡಿದ್ರೆ 150 ರೂಪಾಯಿ ಡಾಕ್ಟರ್ ಫೀಸ್ 250 ರೂಪಾಯಿ 3 ಟಾನಿಕ್ ಕೊಟ್ಟಿದ್ದಾರೆ ದೇವ್ರ ದಯ ನನ್ನ ಮಗಳು ಎದ್ದು ಕೂತಿದ್ದಾಳೆ ಆಮೇಲೆ ಅದ್ರಲ್ಲಿ 3,583 ರೂಪಾಯಿದಾಗ ಇದ್ರಾಗ ಇಂಜೆಕ್ಷನ್ ಎಷ್ಟಿದೆ ಅಂದ್ರೆ 15 ಇಂಜೆಕ್ಷನ್ ಬರ್ದಿದ್ದಾರೆ ಒಂದು ಕೆಮ್ಮಿಗೆ 15 ಇಂಜೆಕ್ಷನ್ ನಡೆದಾಗ ಹಾಕಂತ 15 ಇಂಜೆಕ್ಷನ್ ಬರ್ತಿದ್ದಾರೆ ಈಗ ಮೊನ್ನೆ ಇನ್ನೊಂದು ಖಾಸಗಿ ವಾಹಿನಿಯಲ್ಲಿ ಒಂದು ಬಂತು ಅದು ಏನಂತಂದ್ರೆ 30,000 ರೂಪಾಯಿ ಒಂದು ಶಸ್ತ್ರಚಿಕಿತ್ಸೆಗೆ ಸಲಾವುದ್ದೀನ್ ಅಂತ ಹೇಳಿ ಒಂದು ಶಸ್ತ್ರಚಿಕಿತ್ಸೆ ಮಾಡಕ್ಕೆ ಅಂತಂದ್ರೆ ಸರ್ ಅವರು ಈಗ ಗಂಗಾವತಿಯಲ್ಲಿ 12 ಗಂಟೆ ಒಳಗೆ ಅಷ್ಟೇ ಅವರು ಲಭ್ಯವಾಗಿರ್ತಾರೆ ಫೋನ್ ಮಾಡಿದ್ರೆ ಇರ್ತಾರ ಫೋನ್ ಮಾಡಿದ್ರೆ ಇರ್ತಾರ ಅಂತಂದ್ರೆ ನಾವು ಅವ್ರಿಗೆ ಫೋನ್ ಮಾಡಿಲ್ಲ ಅವ್ರಿಗೆ ವಾಟ್ಸಪ್ ಮಾಡಿದ್ದೀನಿ ಸರ್ ನನ್ನ ಮಗಳಿಗೆ ನನ್ನ ಹತ್ರ ಪ್ರೂಫ್ ಇದೆ ಸರ್ ನನ್ನ ಮಗಳಿಗೆ ನಾನು ತೋರಿಸ್ಕೊಳಕ್ ಹೋದ್ರೆ ಈ ತರ ಮಾಡಿದ್ದಾರೆ ಅಂತೇಳಿ ಅವ್ರಿಗೆ ವಾಟ್ಸಪ್ ಮಾಡಿದ್ದೀನಿ ಅವ್ರು ಯಾವುದೇ ಕಾರಣಕ್ಕೂ ನನಗೆ ರಿಪ್ಲೈ ಮಾಡಿಲ್ಲ ಹೌದು ನಾನು ಯಾವುದೇ ಡಾಕ್ಟರ್ ಹತ್ರ ಇದುವರೆಗೂ ವಾಗ್ವಾದ ಮಾಡಿಲ್ಲ ಇದ್ರ ಬಗ್ಗೆ ಇದು ಮಾಡಿ ಆಮೇಲೆ ನಾನು ಆ ತರ ಇವ್ರನ್ನ ಸಿಗಾಕ್ಸ್ಬೇಕಂತಂದ್ರೆ ನಾ ಬರಬ್ಬರಿ ಕ್ಯಾಮ್ರಾ ಹೈಡನ್ ಕ್ಯಾಮ್ರಾ ಇಟ್ಕೊಂಡು ಹೋಗಿ ಅವ್ರಿಗೆ ಸಿಗಾಕ್ಸ್ತಿದ್ದೆ
ನಾನು ಕೇವಲ ಒಬ್ಬ ರೋಗಿಯ ತಂದೆ ನನ್ನ ಮಗಳಿಗೆ ಟ್ರೀಟ್ಮೆಂಟ್ ಮಾಡಬೇಕು ಅಂತ ಹೇಳಿ ಹೋಗಿದ್ದೀನಿ ಅವರು ಕರ್ನಾಟಕ ಆಡಳಿತ ಸಂಘರ್ಷ ಸಮಿತಿ ಭೀಮವಾದ ಜಿಲ್ಲಾಧ್ಯಕ್ಷ ತಮ್ಮ ಹೆಸರು ಸಿ ಕೆ ಮರ್ಷಮ್ ಅಂತ ಹೇಳಿ ಸಿಸ್ಟರ್ ಸ್ವತಃ ತಂಗಿ ತಮ್ಮ ತಂಗಿ ನಮ್ಮ ಊರು ಬರಬಹುದು ಆಗಿದ್ರು ಟ್ರೀಟ್ಮೆಂಟ್ ಆದ 16 ತಾರೀಕು ಡೇಟ್ ಕೊಟ್ಟಿದ್ರು 16 ತಾರೀಕು ಡೇಟ್ ಕೊಟ್ಟ ಸಂದರ್ಭದಲ್ಲಿ ನಾವು 14ನೇ ತಾರೀಕಿಗೆ ರಾತ್ರಿ ಕರ್ಕೊಂಡು ಬಂದ್ವಿ ಆಸ್ಪತ್ರೆಗೆ ಯಾವುದು ನಮ್ಮ ಗಂಗಾವತಿ ಉಪವಿಭಾಗ ಆಸ್ಪತ್ರೆಗೆ ನಾವು 14ನೇ ತಾರೀಕಿಗೆ ನೈಟ್ ಕರ್ಕೊಂಡು ಬಂದ್ವಿ ಎಷ್ಟು 10 ಗಂಟೆ ಸಮಯದಲ್ಲಿ ಕರ್ಕೊಂಡು ಬಂದ್ವಿ ಕರ್ಕೊಂಡು ಬಂದ ಸಂದರ್ಭದಲ್ಲಿ ಆಂಬುಲೆನ್ಸ್ ಇಂದ ಇಳಿಸಿ 5 ರೂಪಾಯಿ ಚೀಟಿ ಮಾಡಿ ಒಳಗಡೆ ಕರ್ಕೊಂಡು ಹೋದ್ವಿ ಕರ್ಕೊಂಡು ಹೋದ ತಂದೆ ಲಾಸ್ಟ್ ಅಲ್ಲಿ ಯಾವುದೇ ರೀತಿಯಾದಂತ ಚಿಕಿತ್ಸೆ ಕೊಟ್ಟಿಲ್ಲ ಅಲ್ಲಿ ಇರತಕ್ಕಂತ ಸಿಬ್ಬಂದಿ ವರ್ಗದವರು ಡಾಕ್ಟರ್ಸ್ ಆಗಲಿ ಯಾರೇ ಆಗಲಿ ಕೇರ್ಲೆಸ್ ಇವತ್ತು ಸಾರ್ವಜನಿಕರು ಯಾರೇ ಆಗಲಿ ಸ್ಪಂದನೆ ಕೊಡಲಾರದಂತ ಕೇರ್ಲೆಸ್ ಮಾಡಿ ಅಲ್ಲಿ ಹೋಗತಕ್ಕಂತ ಪ್ರತಿಯೊಬ್ಬ ಹೆಣ್ಣು ಮಕ್ಕಳು ನಾನು ಕಣ್ಣಾರೆ ನೋಡಿದ್ದೀನಿ 14ನೇ ತಾರೀಕಿದ ಫುಟೇಜನ್ನು ತಕ್ಷಣ ತಾವುಗಳು ನೋಡಬಹುದು ನಾನು ಬೇಕರೆ ಅಂತ ಸಾಕ್ಷಿ ಇದ್ದೀನಿ ಅಲ್ಲಿ ಬಂದಿರತಕ್ಕಂತ ಅನೇಕ ರೀತಿ 18 ಮಂದಿ ಹೆಣ್ಣು ಮಕ್ಕಳು ಅಪಾಪ ಅಂತಿದ್ದಾರೆ ಕಣ್ಣೀರ್ ಆಗ್ತಿದ್ದಾರೆ ಅಲ್ಲಿ ಇರತಕ್ಕಂತ ಡಾಕ್ಟರ್ಸ್ ಯಾವದೇ ರೀತಿಯಾದಂತ ಸ್ಪಂದನೆ ಕೊಡ್ತಾರ ಅಲ್ಲಿ ಬೆಳಕರಿತು ಎಲ್ಲಾ ನೋವುಗಳನ್ನು ತಿಂದು ತಿಂದು ಬೆಳಕರಿದು ಮತ್ತೆ ಮಧ್ಯಾಹ್ನ 2 ಗಂಟೆ ಆದರೂ ಮತ್ತೆ ಅದೇ ಯಥಾಸ್ಥಿತಿಯಲ್ಲಿ ನೋವನ್ನು ಪಡ್ತಿರ್ತಾರೆ ಕೆಲವೊಂದು ಹೆಣ್ಣು ಮಕ್ಕಳಲ್ಲಿ ಬಹಳಷ್ಟು ಕಣ್ಣೀರ್ ಇಟ್ಟಿರ್ತಕ್ಕಂತ ಹೆಣ್ಣು ಮಕ್ಕಳು ನಾನು ಕಣ್ಣಾರೆ ನೋಡಿದ್ದೀನಿ ಆ ಸಂದರ್ಭದಲ್ಲಿ ಮತ್ತೆ ಡಾಕ್ಟರ್ ಏನು ಹೇಳಿದ್ರು ಏನಾಗಿದೆ ಸರ್ ಅಂತ ನಾವು ಅಂತ ಕೇಳಕ ಹೋದಾಗ ಅಲ್ಲಿ ಹೇಳ್ತಾರೆ ಡಾಕ್ಟರ್ ಒಂದು ರಾತ್ರಿ ಇಟ್ಕೊಂಡಾರ ಮತ್ತೆ 2 ಗಂಟೆ 2:30 ತನಕ ಇಟ್ಕೊಂಡಾರ ಲಾಸ್ಟಿಗೆ ಏನು ಹೇಳ್ತಾರೆ ಈ ಪೇಷಂಟ್ ಬಹಳ ಸೀರಿಯಸ್ ಇದೆ ನೀವು ಇಮಿಡಿಯೇಟ್ಲಿ ಕೊಪ್ಪಳ ಕರ್ಕೊಂಡು ಹೋಗಿ ಇಲ್ಲಂದ್ರೆ ಬಹಳ ಜೀವ ಭಯ ಇದೆ ಅಂತ ಹೇಳ್ತಾರೆ ನಮ್ಮ ಮೇಡಮ್ ಅವರಲ್ಲಿ ಅವತ್ತಿನ ಸಿಬ್ಬಂದಿ ವರ್ಗದವರು ಅವರು ಯಾರ ಹೆಸರು ನಮಗೆ ಗೊತ್ತಿಲ್ಲದೆ ಅವತ್ತಿನ 14ನೇ ತಾರೀಕಿಗೆ ಈ ಘಟನೆ ಆಗಿದೆ ಅಲ್ಲಿ ಸಿಬ್ಬಂದಿ ಅವರು ಹೇಳಿದ್ರು ಅವತ್ತು ನೈಟ್ ಸೌಡಿ ಡಾಕ್ಟರ್ಗೆ 8 ಸರಿ ಫೋನ್ ಮಾಡಿದ್ದೀನಿ ನೈಟ್ ಅವರು ಕಾಲ್ ಯಾವುದೇ ರೀತಿಯಾದಂತ ಫೋನ್ ರಿಸೀವ್ ಮಾಡಿಲ್ಲ ಬೆಳಗ್ಗೆ 3 ಸಲ ಮಾಡಿದ್ದೀನಿ ಫೋನ್ ರಿಸೀವ್ ಮಾಡಿಲ್ಲ ಮತ್ತೆ ನೋಡ್ಕೊಂಡು ಬೆಳಗ್ಗೆ ಒಂದು 10 ಗಂಟೆ ಬಿಟ್ಟು ಕಾಲ್ ಮಾಡಿದ್ರು ಸರ್ ಇಂಗ್ರೇ ನಮ್ಮ ಶಮಿ ಡಿಎಸ್ಎಸ್ ಜಿಲ್ಲಾಧ್ಯಕ್ಷ ಮಾತಾಡಿದ್ರು ನಮ್ಮ ಸಿಸ್ಟರ್ಗೆ ಈ ತರ ಕಕ ಮಾಡಿದ್ದೀರಿ ಯಾರಿಂದ ಸ್ಪಂದನೆ ಕೊಡ್ತಾ ಇಲ್ಲ ನೋಡಿ ಸರ್ ಅವರು ಅಂತ ನಾನು ಹೇಳಿದೆ ಆಯ್ತಪ್ಪ ನಾನು ಇಮಿಡಿಯೇಟ್ಲಿ ಫೋನ್ ಮಾಡ್ತೀನಿ ಅಂತ ಹೇಳಿದ್ರು ಆಯ್ತು ಅವ್ರು ಏನು ಮಾಡಿದ್ರು ಮತ್ತೆ ಡಾಕ್ಟರ್ ಹೋಗಿ ಕೇಳಿದೆ ಹಿಂಗೆ ಆಯ್ತು ನಾವು ನೋಡಕ್ಕೆ ಹೋಗ್ತೀವಿ ನಾವು ಸ್ಪೆಷಲ್ ಹಿಂಗೆ ಇದನ್ನು ತಗೊಂಡಿದ್ದೀವಿ ಹಂಗೆ ಅಂತ ಹೇಳಿದ್ರು ಅದನ್ನ ಮತ್ತೆ ಅದೆಲ್ಲ ಇನ್ಫಾರ್ಮೇಷನ್ ಕೊಟ್ಟು ಆದಮೇಲೆ ಮತ್ತೆ ಈ ರೀತಿ ಹೇಳಿದ್ರು ಸೀರಿಯಸ್ ಇದೆ ಹಂಗಿದೆ ಅಂತ ಹೇಳಿದ್ರು ಮತ್ತೆ 2 ಗಂಟೆಗೆ ಕೇಳಿದ್ರೆ ಇಲ್ಲ ಸೀರಿಯಸ್ ಇದೆ ಹಿಂಗಿದೆ ಅಂತ ಹೇಳಿದ ಮೇಲೆ ನಾನು ಸ್ವಲ್ಪ ಹೊರಗಡೆ ಬಂದಿದ್ದೆ ಹೊರಗಡೆ ಬಂದ ಸಂದರ್ಭದಲ್ಲಿ ನಮ್ಮ ತಾಯಿಯವರು ಮತ್ತೆ ನಮ್ಮ ಅಣ್ಣವರು ಯಾರು ಇದ್ರು ಅವ್ರು ಹೇಳಿ ಕಳಿಸಿದ್ರು ಹಿಂಗೆ ಹೇಳಿದಾಗ ನಾವು ಸಡನ್ ಆಗಿ ಆನಂದ ಶಿವಂ ಕರ್ಕೊಂಡು ಹೋದ್ರು ಆನಂದ ಶಿವಂ ಕರ್ಕೊಂಡು ಹೋದಾಗ ಸಾಯಂಕಾಲ 6 ಗಂಟೆಗೆ ನಾರ್ಮಲ್ ಡೆಲಿವರಿ ಆಗಿತ್ತು